ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಕೊನೆಯದಾಗಿ ಇನ್ನು ನಾಲ್ಕು ರಾಶಿಗಳ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಧನಸ್ಸು ರಾಶಿಯನ್ನು ಮೊದಲು ಗಮನಿಸೋಣ. ಧನಸ್ಸು ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಎರಡೂ ಇದೆ ನೋಡಿ. ಕಾರಣ ಏನಪ್ಪ ಅಂತಂದರೆ, ಧನಸ್ಸು ರಾಶಿಯು ಚಂದ್ರ ಅಷ್ಟಮಾಧಿಪತಿ, ಹೀಗಾಗಿ ಅವನ ಜನ್ಮಕ್ಕೆ ಬಂದಾಗ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಉಂಟಾಗ್ತಕ್ಕಂಥದ್ದು. ಮತ್ತು ಈ ಮಾಂದಿಯ ಸಂಚಾರ ಭಾಗ್ಯಸ್ಥಾನದಲ್ಲಿ ಅಷ್ಟಮದಲ್ಲಿ ಸಂಚಾರ ಆದರೆ ಮನಸ್ಸಿಗೆ ವ್ಯಥೆ ಆಗುತ್ತೆ, ದುಃಖ ಆಗುತ್ತೆ, ಲಾಸ್ ಆಗುತ್ತೆ. ಧರ್ಮ ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡೋಣ, ಧರ್ಮ ಕಾರ್ಯ ಭಾಗವಹಿಸೋಣ ಅಂದರೆ ಆಗದೆ ಹೋಗುತ್ತೆ. ಇಂಥದ್ದೆಲ್ಲ ತೊಡ್ಕೊಂಡು ಸೂಚಿಸುತ್ತೆ ವಾರದ ಆದಿಯಲ್ಲಿ. ಆದರೆ ವೃತ್ತಿಯಲ್ಲೂ ಅಷ್ಟೇ, ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಬುಧನ ಬಲ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಈ ವಾರ ಧನಸ್ಸು ರಾಶಿಯವರು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯಲ್ಲಿ ಮನಸ್ತಪ್ಪ, ಸಾಲಬಾಧೆ ಸೂಚಿಸ್ತಕ್ಕಂಥದ್ದು, ಏನೋ ಒಂದು ಕಷ್ಟ ಅಂತ ಬಂದುಬಿಡುತ್ತೆ, ಸಾಲ ಮಾಡಲೇಬೇಕಾದ ಪರಿಸ್ಥಿತಿ, ಅಂಥದ್ದೊಂದು ಇಬ್ಬಂದಿಗೆ ಸಿಕ್ಕಾಕೊಳ್ತೀರ. ಈ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿಬಲ ಚೆನ್ನಾಗಿರೋದ್ರಿಂದಾಗಿ ದಾಟ್ತೀರಾ ಕಷ್ಟಗಳಿಂದ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ವಾರ ಇಡೀ ವಾರದಲ್ಲಿ ನಿಮಗೆ ಸ್ವಲ್ಪ ತೊಡಕೆ ಹೆಚ್ಚಾಗಿರೋದ್ರಿಂದಾಗಿ ನೀವು ಪ್ರಾರ್ಥನೆಗೆ ತಪ್ಪದೇ ಮಾಡ್ತಕ್ಕಂಥದ್ದು ಕೃಷ್ಣ ಸನ್ನಿಧಾನದಲ್ಲಿ, ಕೃಷ್ಣ ಪ್ರಾರ್ಥನೆ ಅಥವಾ ಕೃಷ್ಣ ಸನ್ನಿಧಾನ ತುಳಸಿ ಅರ್ಚನೆ ಎರಡೂ ಆಗುತ್ತೆ. ಅದರಿಂದ ನೀವು ದುಃಖದಿಂದ ಹೊರಬರಲಿಕ್ಕೆ ಅವಕಾಶ ಆಗುತ್ತೆ, ಶ್ರದ್ಧೆಯಿಂದ ಮಾಡಿ. ಇನ್ನು ಮಕರ ರಾಶಿ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಒಂದು ವಿಶೇಷವಾದ ಅನುಕೂಲ, ಕರ್ಮಾಧಿಪತಿ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ಆದರೆ ಸಂಗಾತಿಯಿಂದ ಸ್ವಲ್ಪ ದೂರ ಇರ್ತೀರ, ಆಪ್ತರಿಂದ ದೂರತೆ ಅನ್ನೋದನ್ನು ಸೂಚಿಸ್ತಾ ಇದೆ. ವ್ಯಾಪಾರದ ನಿಮಿತ್ತವಾಗಿ ದೂರ ಪ್ರಯಾಣ ಇದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲೇ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಕರ ರಾಶಿಯವರಿಗೆ ಸಂಗಾತಿಯ ಸಹಕಾರ ಇದೆ. ವಾರದ ಪ್ರಾರಂಭದಲ್ಲಿ ಬಿಗಿನಿಂಗಲ್ಲಿ ಇದ್ದಂಥ ತೊಂದರೆಗಳು ವಾರ ಮಧ್ಯದಲ್ಲಿಲ್ಲ, ಅಷ್ಟೊತ್ತಿ ಚೇತರಿಸ್ಕೊಳ್ತೀರ. ವ್ಯಾಪಾರದಲ್ಲೂ ಚಿಗುರುವಿಕೆ ಕಾಣುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗೋದು, ಹಣ ಸಂಪಾದನೆ ಉಂಟಾಗೋದು, ಈ ಥರದೆಲ್ಲ ಲಕ್ಷಣ ಚೆನ್ನಾಗಿದೆ. ಸ್ವಲ್ಪ ಆದರೆ ಉದರ ಬಾಧೆ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಇವೆಲ್ಲ ಇದ್ದಾವೆ ವಾರ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ, ಆದರೆ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಚಂದ್ರ ಶನಿ ಸೇರಿದಾಗ ಮಾನಸಿಕವಾಗಿ ಸ್ತ್ರೀಯರು ಖಿನ್ನರಾಗಿಬಿಡ್ತಾರೆ, ಈ ಕಾರಣ ಸ್ವಲ್ಪ ಎಚ್ಚರಿಕೆ ಬೇಕು. ಇದಕ್ಕೆ ಪರಿಹಾರ ಏನಪ್ಪ ನೋಡಿ, ಮಕರ ರಾಶಿಯವರಿಗೆ ಪ್ರಧಾನವಾದ ಅಂಶ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸೋದ್ರಿಂದಾಗಿ ಇದನ್ನು ಗಮನಿಸಬೇಕು. ಇದೇ ಪ್ರಧಾನತೆ, ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಗೃಹ ನಿವೇಶನ ಲಾಭ, ಯಾಕೆಂದರೆ ಚತುರ್ಥಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಮಾತಿನ ಬಲದಿಂದ ಕಾರ್ಯ ಸಾಧನೆ ಮಾಡ್ಕೊಳ್ತೀರ. ಸ್ತ್ರೀಯರು ಬಹಳ ಪ್ರಧಾನವಾಗಿ, ಶುಕ್ರ ಸ್ತ್ರೀಕಾರಕ, ಹೀಗಾಗಿ ಚೆನ್ನಾಗಿದೆ. ನೀವು ಚಂದ್ರನೂ ಲಾಭದಲ್ಲಿದ್ದಾನಲ್ಲಿ, ಇದು ಬಹಳ ಒಳ್ಳೆಯದು, ಸಾಲ ನಿವಾರಣೆ ಆಗುತ್ತೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ, ಸಣ್ಣ ಪುಟ್ಟ ತೊಡಕುಗಳು, ಭಿನ್ನಾಭಿಪ್ರಾಯ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಮನಸ್ಸಿಗೆ ವ್ಯಥೆ ನೋವಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಬಂಧುಗಳ ವಿಚಾರದಲ್ಲಿ ಮನಸ್ತಾಪ, ಪ್ರಯಾಣದಲ್ಲಿ ತೊಂದರೆ, ಇದನ್ನು ಸೂಚಿಸ್ತಾ ಇದೆ ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ. ಗುರುವಾರ ಶುಕ್ರವಾರ ನೀವು ನಿಸ್ಸಂಶಯವಾಗಿ ಎಚ್ಚರ ತೊಗೊಳ್ಬೇಕಾಗಿರೋದು ಪ್ರಯಾಣದ ವಿಚಾರದಲ್ಲಿ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಭಾಳ ಭಾಳ ಹುಷಾರಾಗಿರಬೇಕು ಗುರುವಾರ ಶುಕ್ರವಾರ. ಇನ್ನು ವಾರಾಂತ್ಯ ಶುಕ್ರವಾರ ಶನಿವಾರದ ಮಟ್ಟಿಗೆ ಗಮನಿಸ್ಕೊಳ್ಳೋದಾದರೆ ವ್ಯಥೆ ಇದೆ, ಮನಸ್ಸಿಗೆ ಸ್ವಲ್ಪ ಮನಸ್ಸಿಗೆ ಘಾಸಿಯಾಗುತ್ತೆ, ಸಹೋದರರಲ್ಲಿ ಸೇವಕರಲ್ಲಿ ಅವ್ರ ಕೈ ಕೊಟ್ಬಿಡ್ತಾರೆ, ಇದೆಲ್ಲ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಇದಕ್ಕೆ ಪರಿಹಾರ ಏನಪ್ಪ, ಕುಂಭರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ನೋಡಿ ಹಾಲಿನ ಅಭಿಷೇಕ ಮಾಡಿಸಿ, ಅದನ್ನು ಸ್ವಲ್ಪ ತೀರ್ಥ ತಗೊಳ್ಳಿ, ತುಂಬ ಸಹಾಯವಾಗುತ್ತೆ, ಮನಸ್ಸಿಗೆ ಒಂದು ನಿರಾಳತೆ ಬರುತ್ತೆ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗುತ್ತೆ. ಇರಲಿ, ಪ್ರಧಾನವಾಗಿ ಚಂದ್ರನಿಂದಾಗಿ ವಿಶೇಷ ಅನುಕೂಲಗಳು ಸಿಗ್ತಾ ಹೋಗುತ್ತೆ, ಹೊಸ ಅವಕಾಶಕ್ಕೆ ದಾರಿ ಆಗುತ್ತೆ, ಮಾತಿನ ಬಲ ಚೆನ್ನಾಗಿದೆ, ಒಳ್ಳೆಯ ಫಲಗಳು ಚೆನ್ನಾಗಿದೆ. ಆದರೆ ಸಾಲಬಾಧೆ ಸೂಚಿಸ್ತಾ ಇದೆ, ಮತ್ತು ಮನಸ್ಸಿಗೆ ವ್ಯಥೆ ಆಗುವಂಥ ಯಾವುದೋ ಒಂದು ಸನ್ನಿವೇಶ, ಘಟನೆ ನಡೆಯುತ್ತೆ, ಸ್ವಲ್ಪ ಹುಷಾರಾಗಿದೆ. ವಾರ ಮಧ್ಯಭಾಗದಲ್ಲಿ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ನೀರಿನ ಅಭಾವ ಸೂಚಿಸ್ತಾ ಇದೆ. ವಾರದ ಮಧ್ಯಭಾಗದಲ್ಲಿ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ನೀರಿನ ಅಭಾವ ಸೂಚಿಸುತ್ತೆ, ಸ್ವಲ್ಪ ಹುಷಾರು. ಬಂಧು ಮಿತ್ರರಲ್ಲೂ ಮನಸ್ತಾಪವನ್ನು ಸೂಚಿಸುತ್ತೆ, ಯಾಕೆಂದರೆ ಅಲ್ಲಿ ಮಾಂದಿಯ ಸಂಚಾರ ಚತುರ್ಥದಲ್ಲಿ ತೃತೀಯದಲ್ಲಿ ಆಗುತ್ತೆ, ಈ ಕಾರಣದಿಂದ ಈ ಸಹೋದರರಲ್ಲಿ ಬಂಧುಗಳಲ್ಲಿ ಸ್ವಲ್ಪ ಹುಷಾರಾಗಿದೆ. ಆದರೆ ಲಾಭ ಇದೆ, ಯೋಚನೆ ಮಾಡಬೇಡಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಹಣಕಾಸಿನ ವ್ಯತ್ಯಾಸ ಇದೆ, ಹಣ ಕಳ್ಕೊಳ್ತೀರಾ, ಮಾತಾಡಿ ವ್ಯಥೆ ನಷ್ಟ ಮಾಡ್ಕೊಳ್ತೀರಾ, ವಿದ್ಯಾರ್ಥಿಗಳಿಗೆ ತೊಂದರೆ,
ಈ ರೀತಿಯ ತೊಡಕುಗಳಿದ್ದಾವೆ. ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಎಲ್ಲ ಬಗೆಯ ವ್ಯಥೆ ನೋವು ಸಂಕಟ ಇದೆ. ಇದಕ್ಕೆ ಪರಿಹಾರ ಏನು? ವೃತ್ತಿಯಲ್ಲಿ ಮಾತ್ರ ಚೆನ್ನಾಗಿರ್ತೀರಾ, ಆತಂಕ ಮಾಡ್ಕೋಬೇಡಿ. ಪರಿಹಾರ ದುರ್ಗಾ ಸ್ತುತಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿದ್ರೆ ತುಂಬ ಸಹಾಯವಾಗುತ್ತೆ. ಒಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಮೀನರಾಶಿಯವರಿಗೆ ವಾರ ಇಡೀ ವೃತ್ತಿಯಲ್ಲಿ ಅಂಥ ತೊಡಕಿಲ್ಲ, ನಿರಾಳತೆ ಇರುತ್ತದೆ. ಇದು 12 ರಾಶಿಗಳ ಫಲಾಫಲ ಇಡೀ ವಾರದ. ಶಾಸ್ತ್ರಿಗಳೇ, ಈ ದಿನದ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಶುಭ ಫಲವೂ ಇದೆ, ಅಶುಭ ಫಲವೂ ಇದೆ, ಅದಕ್ಕೆ ಪರಿಹಾರವೂ ಇದೆ. ಯಾವ ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇಡೀ ವಾರದ ಭವಿಷ್ಯವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಲಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.